ಯಾಕೆಂದ್ರೆ ನಾವು ರೂಲ್ಸು ಗೈಡ್ಲೈನ್ಸು ಕೋವಿಡ್ ಪ್ರೋಟೋಕಾಲ್ನೆಲ್ಲ ನಾವೆಲ್ಲ ಫಾಲೋ ಮಾಡ್ತೀವಿ. ನಮ್ದೇನಾಗ್ತದೇನು ತರಲ್ಲ. ಈ 100 ಜನ ಈ ಡಾಕ್ಟರ್ಗಳ ರೆಡಿಯವರೆ, ಜೊತೆಗೆ ಎಲ್ಲ ಥರದ ಏನು ಗೌರವ ಕೊಡಬೇಕು. ನಮಗೆ ಸಂಕಟ ಏನಾಗ್ತಾ ಇರೋದು ಅಂತಂದರೆ ಈ ವರ್ತಕರ ಮೇಲೆ ವ್ಯಾಪಾರಸ್ಥರ ಮೇಲೆ ಇಂಥ ಗದಾ ಪ್ರವಾಹ ಮಾಡ್ತಾ ಇದ್ರಲ್ಲ ಪಾಪ, ಎಂಥ ನೋವು ರೀ, ಅವರ ಬದುಕು ಏನಾಗಬೇಕ್ರಿ? 2 ವರ್ಷದಿಂದ ಸತ್ತೋಗ್ಬಿಟ್ಟಿದ್ದಾರೆ. ಇವರ ರಾಜಕೀಯಕ್ಕೋಸ್ಕರ ನಮ್ಮ ಮೇಲೆ ದ್ವೇಷಕ್ಕೋಸ್ಕರ ಪಾಪ ಎಲ್ಲ ಪಾಪ ವರ್ತಕರಿಗೆ, ಬಿಸ್ನೆಸ್ ಅವರು, ಟೂರಿಸಮ್ ಅವರು, ಡ್ರೈವರ್ಗಳು, ಬೀದಿ ವ್ಯಾಪಾರದವರು ಎಲ್ಲರಿಗೂ ಈ ಥರ ಕೊಲೆ ಕೊಟ್ಬಿಟ್ಟು ದಿನ ಅವನೇನು ಸಾಯಿಸೋದೊಂದು, ಮರ್ಡರ್ ಮಾಡೋದೊಂದು ಬಾಕಿ ಅವ್ರಿಗೆ, ಗೌರ್ಮೆಂಟೇ ಮರ್ಡರ್ ಮಾಡ್ತಾ ಇದೆ. ಅವರ ಶಾಪ ತಡ್ಕೊಳಕ್ಕಾಗ್ತಾ ಇಲ್ಲ. ಅಲ್ಲ ರೀ, ನನ್ನ ಮೇಲೆ ಎಮ್ ಎಲ್ ಎಗಳ ಮೇಲೆ, ನಮ್ಮ ಎಮ್ ಎಸ್ ಸಿಗಳ ಮೇಲೆಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೇಸ್ ಹಾಕೋರಲ್ಲ. ಏನ್ರಿ ಇವರೇನು ಮನುಷ್ಯನ್ರಿ? ಇವರು ಮನುಷ್ಯ ಇವರು. ಅವ್ರ ಪಾರ್ಟಿ ಲೀಡರ್ಗಳೆಲ್ಲ ಪ್ರೊಟೆಸ್ಟ್ಗಳು ಮಾಡಿದ್ರು, ಅವ್ರ ಪಾರ್ಟಿ ಲೀಡರ್ಗಳೆಲ್ಲ ಏನು ಮೆರವಣಿಗೆ ಮಾಡಿಕೊಂಡಿದ್ರು, ಕೋವಿಡ್ ರೂಲ್ ಪಾಲನೆ ಮಾಡಿದ. ನಿನ್ನೆ ಪ್ರೈಮ್ ಮಿನಿಸ್ಟ್ರು ಇಡೀ ದೊಡ್ಡ ದೊಡ್ಡ ರ್ಯಾಲಿನೇ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟ್ರು. ಏನು ಏನದು ಲೆಕ್ಕ?